ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮೊಹಮ್ಮದ್ ಝೈನುದ್ದೀನ್ ಅಂತ, ಮಂಗಳೂರಿಂದ ಬಂದಿದ್ದೇನೆ. ಕವನದ ಶೀರ್ಷಿಕೆ ಕಡಲು ಸೇರುತ್ತವೆ. ಮೈತುಂಬಿ ಹರಿಯುತ್ತಿದ್ದವಳು ಸ್ವಾರ್ಥದ ಕ್ರವ್ಯಕ್ಕೆ ತುತ್ತಾಗಿ ಕೃಶವಾಗಿ ತೋರುತ್ತಿದ್ದಾಳೆ. ಬತ್ತಿದ ಕೆನ್ನೆಯ ಮೇಲೆ ನಗು ಅರಳಿಸುವ ಕದನದಲ್ಲಿ ನೋವೇ ಗೆಲ್ಲುತ್ತಿದೆ. ಸಂಜೆ ಅವಳ ಪಕ್ಕ ಕೂತು ಅಲೆಗಳ ಮಾರ್ಗವತೆಗೆ ತನ್ಮಯನಾಗುತ್ತಿದೆ. ಈಗ ಅಲೆಗಳೊಂದಿಗೆ ಆರ್ತನಾದ ಬೆರೆತುಕೊಂಡಿದೆ. ಬೆಳಕು ಮೂಡುವುದರೊಳಗೆ ಹೀರಿಡಲು ಶುರು ಮಾಡುವ ಮಷೀನು ಬೋಟುಗಳಿಂದ ಹಕ್ಕಿಗಳ ಚಿರಿಪಿ ಎಂದೂ ಕೇಳಿದ ನೆನಪಾಗುತ್ತದೆ. ನೂರಾರು ಮಷೀನು ಬೋಟುಗಳು ಮರಳನ್ನು ಹೊತ್ತು ಸಾಗುವಾಗ ಹತ್ತಿರದ ದೇವಂದ ಬೆಟ್ಟ ಪ್ರತಿಭಟಿಸುತ್ತದೆ. ಹರಿವ ಹಾದಿಯ ನಡುವೆ ಬರುವ ಎಡರು ತೊಡರುಗಳಿಂದ ಪಯಣಕ್ಕೆ ಧಕ್ಕೆಯಾಗುವಾಗ ಅವಳಿಗೆ ದುಃಖವಾಗುತ್ತದೆ. ಕಾರ್ಮಿಕರ ಬೆವರ ಅಣಿಗಳು ಅವಳ ಒಡಲನ್ನು ತಲ್ಲಣಗೊಳಿಸುವಾಗ ಮಮ್ಮಲ ಮರುಗುತ್ತಾರೆ. ತನ್ನಿಂದಾಗಿ ಬಡವರ ಮನೆಗಳಲ್ಲಿ ಅನ್ನದ ಬಟ್ಟಲು ತುಂಬುತ್ತದೆ ಎಂದ ಎಂಬ ಹುರುಪಿನಲ್ಲಿ ನನ್ನೂರಿನ ನೇತ್ರಾವತಿ ಕಡಲು ಸೇರುತ್ತಾರೆ. ವಂದನೆಗಳು.